ಅನುದಾನದ ಭರವಸೆ ನೀಡಿ ರಾಜ್ಯಕ್ಕೆ ಕೈಕೊಟ್ಟಿದೆಯಾ ಕೇಂದ್ರ ಸರ್ಕಾರ? ಮಹದಾಯಿ ಬಳಿಕ ಭದ್ರಾ ಯೋಜನೆಯಲ್ಲೂ ಕೂಡ ಮೋಸ ಮಾಡಿರುವಂತಹ ಪ್ರಬಲವಾದ ಆರೋಪ ಕೇಳಿಬರ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಚ್ ಕೆ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಯಲು ಸೀಮೆಗೆ ನೀರು ಹರಿಸುವ ಭದ್ರಾ ಯೋಜನೆಯಲ್ಲೂ ಕೂಡ ಮೋಸ ಮಾಡಲಾಗಿದೆ. 5,300 ಕೋಟಿ ರೂಪಾಯಿ ಬಹುದೊಡ್ಡ ಕುಡಿಯುವ ನೀರಿನ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ರಾಜಕೀಯ ದುರುದ್ದೇಶದಿಂದ ಈ ಯೋಜನೆ ಜಾರಿ ಮಾಡಿಲ್ಲ. ಭದ್ರಾ ಯೋಜನೆ ಅನುಷ್ಠಾನಕ್ಕೆ ಒಪ್ಪಿಗೆ ನೀಡಲು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಇದು ಕರ್ನಾಟಕದ ಜನತೆಗೆ ಮಾಡಿರುವಂಥ ಅಪಮಾನ ಅಂತ ಹೇಳಿ ಆಕ್ರೋಶವನ್ನು ಸಚಿವ ಎಚ್ ಕೆ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಮುಂದಾಕ್ಬಿಟ್ರು, ಕೊಡುವಂಥ ತಾಂತ್ರಿಕ ಅಪ್ರೂವಲ್ನ ಒಪ್ಪಿಗೆಯನ್ನು ಕೊಡಲಿಲ್ಲ. ಅದನ್ನೇ ಗೋವಾದವ್ರದ್ದು ಪವರ್ ಲೈನ್ ಸಲುವಾಗಿ 435 ಎಕರೆ ಭೂಮಿಯನ್ನು ಬೇಕಾಗಿತ್ತು. ಅದನ್ನು ಅದೇ ಮೀಟಿಂಗ್ನಾಗ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟ್ರು ಅದನ್ನು ಬೇಗ ಭೂಮಿ ಕೊಡಬೇಕು, ಅರಣ್ಯ ಭೂಮಿ ಕೊಡಬೇಕು ಅಂಥೇಳಿ ಪತ್ರ ಬರೀತಾರೆ. ಅಲ್ಲಿ ಒಂದು ರೀತಿ ಅನ್ಯಾಯ ಮಾಡಿದರೆ, ಇಲ್ಲಿ 5,300 ಕೋಟಿ ರೂಪಾಯಿಯ ಬಜೆಟ್ ಘೋಷಣೆಯನ್ನು ಸಹಿತ ಇವತ್ತು ಅಲ್ಲಗಳೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಈಗ ಬಂದು ಎಲ್ಲರಿಗೂ ಆಘಾತವನ್ನು ಉಂಟು ಮಾಡಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ರೀತಿ ನೀವು ಮಾಡುವಂಥ ಏನು ಕೆಲಸ ಇದೆ, ಇದು ಫೆಡರಲ್ ವ್ಯವಸ್ಥೆಯನ್ನು ಅಶಕ್ತಗೊಳಿಸುವಂಥದ್ದು. ನಿಮ್ಮ ಬಜೆಟ್ ಘೋಷಣೆಯನ್ನು ನೀವು ಈ ರೀತಿ ಒಬ್ಬ ಅಧಿಕಾರಿಯಿಂದ ಪತ್ರ ಬರೆಸಿ ಅದನ್ನು ಅಲ್ಲಗಳೀತಿರಲ್ಲ, ಏನು ನೀವು ಜನರಿಗೆ ನೀವೇನು ಮುಖ ತೋರಿಸ್ತೀರಿ? ಕರ್ನಾಟಕದ ಜನರಿಗೆ ಈ ರೀತಿ ಅನ್ಯಾಯನ? ಯು ಕಾಂಟ್ ಟೇಕ್ ಕರ್ನಾಟಕ ಪೀಪಲ್ ಫಾರ್ ರೈಡ್ ಇನ್ಡೆಫಿನಿಟ್.